ಚುನಾವಣೆಯಲ್ಲಿ ಇಲ್ಲ ಕಾನ್ಫಿಡೆನ್ಸ್, ಯಾಕಂದ್ರೆ ಅವ್ರು ಹೇಳ್ತಾರಲ್ಲ ಬಿ ಜೆ ಪಿನವ್ರು ಸರ್ಕಾರ ಬೀಳಿಸ್ತೀವಿ ಸರ್ಕಾರ ಬೀಳಿಸ್ತೀವಿ ಅಂತ ಹೇಳ್ತಿದ್ದಾರೆ, ಅದು ಹೇಳಿರ್ತಾರೆ ಆ ರೀತಿಯಾಗಿ ಹೇಳಿರ್ತಾರೆ. ಮತ್ತು ಬಿ ಜೆ ಪಿರ್ ಯಾಕೆ ಹೇಳ್ಬೇಕು ಸರ್ಕಾರ ಬೀಳುತ್ತೆ ಅಂಥೇಳಿ? ಅದೇ ದುಡ್ಡು ಕೊಡ್ತಾರೆ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಕೊಣ್ಕೊಳ್ತಾರೆ, 50-60 ಎಂ ಎಲ್ ಎ ಕೊಣ್ಕೊಳ್ತಾರೆ. ಅದಕ್ಕಾಗಿ ಜನರಿಗೆ ಜಾಗೃತಿ ಮಾಡ್ತಿದ್ದೀವಿ. ನಮಗೆ ಯಾವುದಿಲ್ಲ ರೀ, ಅಲ್ಲ ರೀ ಅಮೆಂಡ್ಮೆಂಟ್ಸ್ಗಳು ತಂದಿದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ತಂದಿರತಕ್ಕಂಥದ್ದು ಭಾಳ ಸಲ ಇದೆ. ಅದಕ್ಕೇನಿದೆ ಹೊಸ ಹೊಸ ಅಮೆಂಡ್ಮೆಂಟ್ಸ್ಗಳು ತಂದಿದ್ದಾರೆ. ಇವ್ರು ಸಂವಿಧಾನನ ಚೇಂಜ್ ಮಾಡ್ತೀವಿ ಅನ್ನೋದಕ್ಕೂ ತಿದ್ದುಪಡಿಗೂ ವ್ಯತ್ಯಾಸ ಇದೆ. ಟೈಮ್ ಆ್ಯಂಡ್ ಟೈಮ್ ದೇರ್ ಆರ್ ಚೇಂಜಸ್. ಇವ್ರು ಸಂವಿಧಾನನೇ ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದು ಇವ್ರು ಹೇಳ್ತಕ್ಕಂಥ ವಾದ. ಅಲ್ಲ ಖಂಡಿತವಾಗ್ಲಿ ಏನು ಡ್ಯಾಮೇಜ್ ಆಗತ್ತಂತ ನಾವು ಈಗ ಹೇಳೋಕ್ಕೆ ಸದ್ಯದಲ್ಲಿ ಕಷ್ಟ ಇದೆ. ಯಾಕಂದರೆ ಇದು ಹೊಸ್ದಾಗಿರ್ತಕ್ಕಂಥದ್ದು. ಆಮೇಲೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಭಾಳ ಪ್ರಭಾವಿ ಇರ್ತಕ್ಕಂಥವ್ರು, ಅವರಿಗೆ ಎಲ್ಲ ಸಮಾಜದ, ಕೇವಲ ಲಿಂಗಾಯತ್ ಸಮಾಜ ಅಂತಲ್ಲ, ಎಲ್ಲ ಸಮಾಜದ ಜನರು ಅವ್ರಿಗೆ ಫಾಲೋ ಮಾಡ್ತಾರೆ. ಅವರಿರ್ತಕ್ಕಂಥ ಮಠನೂ ಒಂದು ಸೆಕ್ಯುಲರ್ ಮಠನೇ, ಏನೋ ಹಿಂದೂ ಮುಸ್ಲಿಂ ಭಾವಕ್ಯತೆಗೆ ಏನೋ ಹೆಸರಾಗಿರ್ತಕ್ಕಂಥ ಮಠ. ಹಂಗಾಗಿ ಕೇವಲ ಲಿಂಗಾಯತರಷ್ಟೇ ಫಾಲೋ ಮಾಡ್ತಾರಂತಲ್ಲ, ಎಲ್ಲರೂ ಫಾಲೋ ಮಾಡ್ತಾರೆ ಅವ್ರನ್ನ. ಹಂಗಾಗಿ ಬರೇ ಧಾರವಾಡ ಜಿಲ್ಲೆಗಷ್ಟೇ ಸೀಮಿತ ಅಲ್ಲ ಅವರು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿಶಾಲಿ ಆಗಿರ್ತಕ್ಕಂಥ ಆ್ಯಂಡ್ ಐ ಆಮ್ ಗ್ರೇಟೆಸ್ಟ್ ಅಡ್ಮೈರ್ ಆ್ಯಂಡ್ ಫ್ಯಾನ್ ಆಫ್ ಹಿಮ್. ಸೊ ಅವ್ರು ನಿಂತರೆ ರಾಜಕಾರಣ ಯಾವ ರೀತಿ ಆಗುತ್ತೆ ಅಂತ ನನಗೀಗ ಸದ್ಯಕ್ಕೆ ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು ತುಂಬ ಕಷ್ಟ ಇದೆ.